ಅಪನಗದೀಕರಣ ಹಿನ್ನೆಲೆಯಲ್ಲಿ ಎಸ್ಬಿಐ ಉದ್ಯೋಗಿಗಳ ಓಟಿ ಗೆ ಬಂತು ಕುತ್ತು ಹೌದು ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ತನ್ನ ಉದ್ಯೋಗಿಗಳಿಗೆ ಕೊಟ್ಟಿದ್ದ ಒಂದು ಓವರ್ ಟೈಮ್ ಸಂಭಾವನೆಯನ್ನ ಹಿಂತಿರುಗಿಸುವಂತೆ ಸೂಚಿಸಿದೆ ಅಪನಗದೀಕರಣದ ಟೈಮ್ ನಲ್ಲಿ ಪಡ್ಕೊಂಡಿದ್ದ ಓಟಿ ಪೇಮೆಂಟ್ ಅನ್ನ ವಾಪಸ್ ಕೊಡುವಂತೆ ಸರಿಸುಮಾರು ಎಪ್ಪತ್ತು ಸಾವಿರ ಸಿಬ್ಬಂದಿಗಳಿಗೆ ಸೂಚಿಸಲಾಗಿದೆ ಎರಡ್ ಸಾವಿರದ ಹದಿನಾರರ ನವೆಂಬರ್ ಹದಿನಾಲ್ಕರಿಂದ ಡಿಸೆಂಬರ್ ಮೂವತ್ತರ ತನಕ ಕೆಲಸದ ಅವಧಿ ನಂತರವೂ ಕೆಲಸ ಮಾಡಿದ್ದ ಸಿಬ್ಬಂದಿಗಳಿಗೆ ಹೆಚ್ಚುವರಿ ಮೊತ್ತ ಸಿಕ್ಕಿತ್ತು ಸಂಬಳ ಅಲ್ಲದೆ ಹದಿನೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ತನಕ ಓಟಿ ಪೇಮೆಂಟ್ ಪಡ್ಕೊಂಡಿದ್ರು ಆದ್ರೆ ಈಗ ಆ ಹಣವನ್ನ ಹಿಂದಿರುಗಿಸೋಕೆ ಸೂಚಿಸಲಾಗಿದೆ ಅಂತ ಬೋನಸ್ ಬ್ರಾಂಚ್ ಅಧಿಕಾರಿಗಳು ಹೇಳಿದ್ದಾರೆ ಓವರ್ ಟೈಮ್ ಹೆಚ್ಚುವರಿ ಸಂಬಳವನ್ನ ಎಸ್ ಬಿ ಐ ಉದ್ಯೋಗಿಗಳಿಗೆ ಮಾತ್ರ ಕೊಡಲಾಗುತ್ತೆ ವಿಲೀನಗೊಂಡಿರುವ ಸಹವರ್ತಿ ಬ್ಯಾಂಕುಗಳಿಗೆ ಕೊಡೋದಿಲ್ಲ ಅಂತ ಆದೇಶಿಸಲಾಗಿದೆ ಎಸ್ ಬಿ ಈ ಕ್ರಮಕ್ಕೆ ಸಹವರ್ತಿ ಬ್ಯಾಂಕಿನ ಉದ್ಯೋಗಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ನಿಜಕ್ಕೂ ಅನ್ಯಾಯ ಅಲ್ವಾ ಆ ಕೊಟ್ಟಿದ್ದ ಓಟಿ ಪೇಮೆಂಟ್ ಅನ್ನ ಈಗ ವಾಪಸ್ ಕೊಡಿ ಅಂದ್ರೆ ಪಾಪ ಅವ್ರ ಎಲ್ಲಿಂದ ತರ್ತಾರೆ ಎನಿವೇಸ್ ನೋಡೋಣ ಏನಾಗತ್ತೆ ಮುಂದಕ್ಕೆ ಅಂತ